ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೋತ್ಸವ, ಸಂಗೀತೋತ್ಸವ, ಸಿನಿಮೋತ್ಸವ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆದಿದ್ದು ಇವೆಲ್ಲ ಆದಮೇಲೆ ಇವತ್ತು ವಿಜಯದಶಮಿ ದಿನ. ವಿಜಯದಶಮಿಗೆ ನಾವು ಇವತ್ತು ಜಂಬೂ ಸವಾರಿಯನ್ನು ಏರ್ಪಾಡು ಮಾಡಿದ್ದೀವಿ. ಜೊತೆಗೆ ಆನೆ ಮೇಲೆ ಅಂಬಾರಿ ಬರ್ತದೆ, ಅದರಲ್ಲಿ ಚಾಮುಂಡೇಶ್ವರಿ ದೇವಿಯ ಇದಿರ್ತದೆ, ಪ್ರತಿಮೆ ಇರ್ತದೆ. ಆ ಪ್ರತಿಮೆಗೆ ನಾವು ಪುಷ್ಪಾರ್ಚನೆ ಮಾಡ್ತೀವಿ. ಈಗ ಅದು ಈಗ ಸಮಯ 2:40 ಆಗಬೇಕು ಅಂತಕ್ಕಂಥದ್ದು ಇದೆ, ನಾವು ಮಾಡ್ತಾ ಇದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ಸರ್ಕಾರದ ವತಿಯಿಂದ ಈ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ವಿಜಯದಶಮಿಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹಬ್ಬ ವಿಶೇಷವಾಗಿ ದುಷ್ಟಶಕ್ತಿಗಳ ಸಂಹಾರ, ಶಿಷ್ಟ ಶಕ್ತಿಗಳ ರಕ್ಷಣೆ ಮಾಡತಕ್ಕಂಥ ಹಬ್ಬ ಇದು. ಅದರಿಂದ ವಿಜಯನಗರದ ಅರಸರು ದಸರಾವನ್ನು ವಿಜಯೋತ್ಸವ ಮಾಡಲಿಕ್ಕೋಸ್ಕರ ಮಾಡ್ತಾಯಿದ್ರು, ಆಮೇಲೆ ಆಯುಧ ಪೂಜೆಯನ್ನು ಮಾಡ್ತಾಯಿದ್ರು. ಅದನ್ನು ಮೈಸೂರು ಮಹಾರಾಜರು ರಾಜ ಒಡೆಯರ್ ಕಾಲದಲ್ಲಿ ಪ್ರಾರಂಭ ಆಯಿತು, ಅವತ್ತಿಂದ ಇವತ್ತಿನವರೆಗೆ ನಡ್ಕೊ ಬರ್ತಾ ಇದೆ. ಆಮೇಲೆ ಸ್ವಾತಂತ್ರ್ಯ ಬಂದಮೇಲೆ, ಪ್ರಜಾರಾಜ್ಯ ಬಂದಮೇಲೆ ಸರ್ಕಾರ ಅದನ್ನು ಮಾಡ್ಕೊಂಡು ಬರ್ತಾ ಇದೆ. ತಾವೀಗ 7ನೇ ಬಾರಿ ಪುಷ್ಪಾರ್ಚನೆ ಮಾಡ್ತಾ ಇರುವಂಥದ್ದು, ತಾವೇ ಹೈಯೆಸ್ಟ್ ಪುಷ್ಪಾರ್ಚನೆ ಮಾಡಿದಂಥ ಚೀಫ್ ಮಿನಿಸ್ಟರ್, ಯಾಕೆ ಮೈಸೂರಿನಾಗಿ ತಮಗೆ ಜನರ ಆಶೀರ್ವಾದ ಅವಕಾಶ ಸಿಕ್ಕಿದೆ, ಅದರಿಂದ ಮಾಡ್ತಾ ಇದ್ದೀನಿ. ಮಳೆ ಬೆಳೆ ಬಗ್ಗೆ ಒಂದು ಮಳೆ ಬೆಳೆ ಈ ಸಾರಿ ಚೆನ್ನಾಗಾಗಿದೆ. ಈ ಸಾರಿ ಎಲ್ಲ ಕಡೆ ಮಳೆ ಆಗಿದೆ, ಎಲ್ಲ ಜಿಲ್ಲೆಗಳಲ್ಲೂ ಮಳೆ ಆಗಿದೆ. ಈ ಸಾರಿ ಎಲ್ಲೂ ಯಾವುದೂ ಕೂಡ ಬರಗಾಲ ಇರತಕ್ಕಂಥ ತಾಲೂಕಿಲ್ಲ, ಮಳೆಗಾಲ ಆಗಿದೆ. ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ, ನೀರಾವರಿ ಜಲಾಶಯಗಳು ತುಂಬಿದ್ದಾವೆ, ವಿದ್ಯುಚ್ಛಕ್ತಿ ತಯಾರು ಮಾಡ್ತಕ್ಕಂಥ ಜಲಾಶಯಗಳು ತುಂಬಿದ್ದಾವೆ. ಹಾಗಾಗಿ ಇವತ್ತು ರೈತರ ಮುಖದಲ್ಲಿ ಮಂದಹಾಸ ಇದೆ. ಸೊ ಈ ಸಾರಿ ಸರ್ಕಾರ ಅದ್ದೂರಿ ಸಡಗರ ಮತ್ತೆ ಯಾರೋ ಮೂರ್ಖ ಹೇಳಿದ್ರೆ ಅವಕ್ಕೆಲ್ಲ ರಿಯಾಕ್ಟ್ ಮಾಡ್ಬೇಕು. ಬಹಳ ಅದ್ದೂರಿ ದಸರಾ ಮಾಡ್ಬೇಕು ಅಂತ ಹೇಳಿ ಅದ್ದೂರಿಯಾಗಿ ನಡೆದಿದೆ. ಈ ಸಾರಿ ನಾನು ಮಹದೇವಪ್ಪನವರಿಗೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ, ಕಳೆದ ಸಾರಿ ಬರಗಾಲ ಇತ್ತು, ಈ ಸಾರಿ ಅದ್ದೂರಿಯಾಗಿ ಮಾಡಬೇಕು, ಅರ್ಥಪೂರ್ಣ ಆಗಿರಬೇಕು, ಜನರ ಹಬ್ಬವಾಗಿ ಮಾಡಬೇಕು, ನಾಡ ಹಬ್ಬವಾಗಿ ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕಿಂತ ಸ್ವಲ್ಪ ಹೆಚ್ಚು ಕಡಿಮೆ ನಾಡ ಹಬ್ಬವಾಗಿ ಈಗ ಈ ಸಾರಿ ಆಚರಣೆ. ಬಹುಶಃ ನೀವೆಲ್ಲ ಖುಷಿಯಾಗಿದ್ದೀರಿ ಅಂತ. ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಆಗಿಲ್ಲ. ಹತ್ತಾರು ಲಕ್ಷ ಜನ ಇವತ್ತು ಮೈಸೂರಿಗೆ ತಲುಪಿದ್ದಾರೆ, ಹೊರಗಡೆ ಬರಕ್ಕಾಗಿಲ್ಲ. ಎಲ್ಲ ಆದಷ್ಟು ಮಾಧ್ಯಮಗಳಲ್ಲಿ ನೋಡಬೇಕು, ಟಿವಿಗಳಲ್ಲಿ ನೋಡಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನೂ 10 ದಿನಗಳ ಕಾಲ ದೀಪಾಲಂಕಾರ ಬಂದು ಆ ವೈಭವನ ನೋಡಬೇಕು. ಇದು ರಾಜ್ಯದ ಜನತೆಗೆ ನೆಮ್ಮದಿ ಶಾಂತಿ ಸಿಗ್ಲಿ, ಸಮೃದ್ಧಿ ಸಿಗ್ಲಿ, ಶಾಂತಿಯ ತೋಟ. ಕುವೆಂಪು ಅವರು ಏನು ಭಾರತೀ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಅಂತ ಹೇಳಿದ್ದಾರೆ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಸಂಭ್ರಮ, ಸಂತೋಷ, ಸಡಗರ. ನೀವು ನಾವೆಲ್ಲ ಸೇರಿ ಪಾಲ್ಗೊಂಡು ಇದನ್ನು ಆಚರಣೆ ಮಾಡೋಣ. ಬನ್ನಿ, ನಮಸ್ಕಾರ.